ಕತೆ ಕಪ್ಪು ಹಲಗೆ ಮತ್ತು ಡಸ್ಟರ್ ಆಗಿದೆ. ಈ ಕಥೆಯನ್ನು ಶಿವಕುಮಾರ್, ನವದೀಪ್ ಮತ್ತು ತೃಪ್ತ ಠಾಕೂರ್ ಬರೆದಿದ್ದಾರೆ. ಹೌದು, ಪ್ರತಿದಿನದಂತೆ ನಾವು ಈ ಕಥೆಯ ಬಗ್ಗೆಯೂ ಮಾತನಾಡುತ್ತೇವೆ. ಆದ್ದರಿಂದ ಎಚ್ಚರಿಕೆಯಿಂದ ಆಲಿಸಿ. ಕತ್ತಲೆಯಾದ ಉಸಿರುಗಟ್ಟಿದ ಕೋಣೆಯಲ್ಲಿ ಕಪ್ಪು ಹಲಗೆ ಮತ್ತು ಡಸ್ಟರ್ ಪರಸ್ಪರ ಮಾತನಾಡುತ್ತಿದ್ದವು. ಡಸ್ಟರ್ ಕಪ್ಪು ಹಲಗೆಗೆ ಹೇಳಿತು, ನಾವಿಬ್ಬರು ಈ ಕತ್ತಲೆ ಕೋಣೆಯಲ್ಲಿ ಶಾಶ್ವತವಾಗಿ ಇರುತ್ತೇವೆ ಎಂದು ನಾನು ಭಾವಿಸುತ್ತೇನೆ. ಕಪ್ಪು ಹಲಗೆಯು ಆಳವಾದ ಉಸಿರನ್ನು ತೆಗೆದುಕೊಂಡು ಉತ್ತರಿಸಿತು, ಹೌದು, ನನಗೂ ಹಾಗೆ ಅನ್ನಿಸುತ್ತದೆ. ಒಂದು ದಿನ ದೇವವು ನಮ್ಮನ್ನು ತಿನ್ನುತ್ತದೆ ಎಂದು ಡಸ್ಟರ್ ದೂರಿತು. ಹೌದು ಗೆಳೆಯ, ಅವರು ನಿನಗೆ ಹಾಗಾಗೆ ಬಣ್ಣ ಬಳಿಯುತ್ತಿದ್ದರು ಮತ್ತು ನಾನು ನಿನ್ನನ್ನು ಸ್ವಚ್ಛಗೊಳಿಸುತ್ತಿದ್ದೆ. ನಾವು ಡಿಜಿಟಲ್ ಬೋರ್ಡ್ ಇಲ್ಲದಿದ್ದಾಗ ಬಹಳಷ್ಟು ಕೆಲಸ ಮಾಡುತ್ತಿದ್ದೆವು. ನೀವು ಹೇಳಿದ್ದು 100ಕ್ಕೆ 100 ಸರಿ ಎಂದು ಕಪ್ಪು ಹಲಗೆಯು ಹೇಳಿತು. ಮೇಲಿನ ಕೋಣೆಯಲ್ಲಿ ಶಿಕ್ಷಕರು ತಮ್ಮ ವಿದ್ಯಾರ್ಥಿಗಳಿಗೆ ಪಾಠ ಮಾಡುವುದರಲ್ಲಿ ನಿರತರಾಗಿದ್ದರು. ಅವರು ಡಿಜಿಟಲ್ ಬೋರ್ಡ್ ಬಳಸುತ್ತಿದ್ದರೂ ಇದ್ದಕ್ಕಿದ್ದಂತೆ ವಿದ್ಯುತ್ ಹೋಯಿತು. ನಾವೀಗ ಏನು ಮಾಡುವುದು ಎಂದು ಯೋಚಿಸುತ್ತಿದ್ದಾಗ ಎಲ್ಲರಿಗೂ ನೆನಪಾಯಿತು. ಶಿಕ್ಷಕರು ಸ್ಟೋರ್ ರೂಮ್ ತೆಗೆದು ಬ್ಲ್ಯಾಕ್ ಬೋರ್ಡ್ ಮತ್ತು ಡಸ್ಟರ್ ಅನ್ನು ತರಗತಿಗೆ ತಂದರು. ಕಪ್ಪು ಹಲಗೆ ಮತ್ತು ಡಸ್ಟರ್ ತೆರೆದ ಗಾಳಿಯಲ್ಲಿ ದೀರ್ಘ ಉಸಿರು ತೆಗೆದುಕೊಂಡವು. ಹಳೆಯದು ಯಾವಾಗಲೂ ನಿಜವಾದ ಚಿನ್ನ ಎಂದು ಅವು ಪರಸ್ಪರ ಮಾತನಾಡಿಕೊಂಡವು. ನಾನು ಈ ಕಥೆಯನ್ನು ನಿಜವಾಗಿಯೂ ಇಷ್ಟಪಟ್ಟೆ. ಈ ಕಥೆ ನಿನಗೆ ಹೇಗೆ ಇಷ್ಟವಾಯಿತು? ಈಗ ಕಥೆಯನ್ನು ವೇಗವಾಗಿ ಅರ್ಥ ಮಾಡಿಕೊಳ್ಳಲು ಕೆಲವು ಪ್ರಶ್ನೆ ಉತ್ತರಗಳನ್ನು ಮಾಡೋಣ. ಕಪ್ಪು ಹಲಗೆ ಮತ್ತು ಡಸ್ಟರ್ ಏನು ಮಾತನಾಡುತ್ತಿದ್ದವು? ಡಸ್ಟರ್ ತನ್ನ ಸ್ನೇಹಿತನಿಗೆ ಯಾವ ದೂರು ನೀಡಿತು? ನೀವು ಕಪ್ಪು ಹಲಗೆಯಾದರೆ ಏನು ಮಾಡುತ್ತಿದ್ದೀರಿ? ಇಂದಿನ ಕಥೆಗೆ ಸಂಬಂಧಿಸಿದಂತೆ ರೋಲ್ ಪ್ಲೇ ತಯಾರಿಸಿ, ಸಂಭಾಷಣೆಗಳನ್ನು ಬರೆಯಿರಿ, ಸ್ನೇಹಿತರೊಂದಿಗೆ ಅಭ್ಯಾಸ ಮಾಡಿ ಮತ್ತು ಎಲ್ಲರಿಗೂ ತೋರಿಸಿ. ಕಳೆದ 4 ವಾರಗಳಿಂದ ನಾವು ಪ್ರತಿದಿನ ಕಥೆಗಳನ್ನು ಕೇಳುತ್ತೀವಿ. ನೀವು ಈ ಕಥೆಗಳನ್ನು ಹೇಗೆ ಇಷ್ಟಪಟ್ಟಿದ್ದೀರಿ ಎಂಬುದನ್ನು ನಮಗೆ ತಿಳಿಸಿ.